ಕಟ್ ಮಾಡಿದೆ. ಇವತ್ತೇನು ಪ್ರಸ್ತುತ ರಾಜಕೀಯ ಬೆಳವಣಿಗೆಯಲ್ಲಿ ಇವತ್ತು ಭ್ರಷ್ಟಾಚಾರವನ್ನು ಮಟ್ಟ ಹಾಕಲಿಕ್ಕೆ ಇವತ್ತು ಕ್ರಾಂತಿಕಾರಿಯಾದಂಥ ದೇಶದ ಕ್ರಾಂತಿಕಾರಿಯಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳು ಇವತ್ತು ಬೆಣ್ಣಿ ನಗರ ದಾವಣಗೆರೆಗೆ ನಾಳೆ 4/3/2023 ಬೆಳಗ್ಗೆ 11 ಗಂಟೆಗೆ ಹೈಸ್ಕೂಲ್ ಮೈದಾನಕ್ಕೆ ಆಗಮಿಸಲಿದ್ದಾರೆ. ನಂತರ ಇಲ್ಲಿ ನಮ್ಮ ಇವತ್ತು ನೈಟ್ ಬಂದು ಹುಬ್ಳಿಯಲ್ಲಿ ಉಳ್ಕೊಳ್ತಾರೆ. ನಂತರ ನಮ್ಮ ಚಳ್ಳಕೆರೆ ಟೋಲ್ನಾಕಿಗೆ ಬಂದು ಅವ್ರನ್ನ ಸ್ವಾಗತ ಮಾಡಿಕೊಂಡು ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಿಂದ ಅವ್ರನ್ನ ಬೈಕ್ ರ್ಯಾಲಿ ಮುಖಾಂತರವಾಗಿ ದಾವಣಗೆರೆ ಬೆಣ್ಣಿ ನಗರಕ್ಕೆ ನಾವು ಒಯ್ದು ಅವರನ್ನು ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ತಾವು ಬನ್ನಿ, ಮತ್ತೊಬ್ಬರನ್ನು ಕರೆತಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇವತ್ತು ಭ್ರಷ್ಟಾಚಾರ ಏನು ತಾಂಡವಾಡ್ತದೆ ಅದನ್ನು ಮಟ್ಟ ಹಾಕಲು ಪ್ರಣಾಳಿಕೆ ತಮ್ಮದೇ ಆದಂಥ ಭಾಷ್ಯ ಶೈಲಿಯಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾದ್ರೆ ದಯಮಾಡಿ ಅವರ ಜೊತೆ ಜೊತೆ ಇವತ್ತು ಪೃಥ್ವಿ ರೆಡ್ಡಿ ಸರ್ ಮತ್ತು ಏನು ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರ ಸರ್ ಇನ್ನೂ ಮುಖ್ಯ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ಳಲಿದ್ದಾರೆ. ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಂಡು ಸದುಪಯೋಗ ಪಡ್ಕೊಳ್ಬೇಕಂತ ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಟಿಕೆಟು ಅವರು ಭಾನುವಾರ 5ನೇ ತಾರೀಕಿಗೆ ಘೋಷಣೆ ಮಾಡ್ತಾರೆ. ಯಾರಿಗೆ ಕೊಟ್ಟರು ನಾನು ಆಮ್ ಆದ್ಮಿ ಪಕ್ಷಕ್ಕೆ ದುಡಿತೇನೆ ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾರೆ. ಈಗಾಗಲೇ ಇಬ್ಬರು ಇಬ್ಬರಲ್ಲ 1000 ಮಂದಿ ಇದ್ರು ಕೂಡ ಅವ್ರು ಯಾರು ವರ್ಕ್ ಮಾಡಿದಾರೆ ಯಾರು ಕೆಲಸ ಮಾಡಿದಾರೆ ಅವ್ರಿಗೆ ಪ್ರಮಾಣಕ್ಕೆ ಇದ್ದಾರೆ ಕೊಡ್ತಾರೆ.